ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಕ್ರೀಡೆಯಿಂದ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಸದೃಢ. ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಅಧ್ಯಕ್ಷ ವಿ ಕೃಷ್ಣಾರೆಡ್ಡಿ. ಕೋಲಾರದಲ್ಲಿ 84ನೇ ಅಥ್ಲೆಟಿಕ್ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಗೆದ್ದ ಕ್ರೀಡಾಪಟುಗಳಿಗೆ ಅಭಿನಂದನಾ ಸಮಾರಂಭ. ಕೋಲಾರ ಜಿಲ್ಲಾ ಮಾಸ್ಟರ್ ಅಥ್ಲೆಟಿಕ್ ಅಸೋಸಿಯೇಷನ್ ವತಿಯಿಂದ 84ನೇ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಗೆದ್ದ ಕ್ರೀಡಾಪಟುಗಳಿಗೆ ಅಭಿನಂದನಾ ಸಮಾರಂಭವನ್ನು ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಏರ್ಪಡಿಸಲಾಗಿತ್ತು. ಮುಖ್ಯ ಅತಿಥಿಗಳಾಗಿ ಕೋಲಾರ ಜಿಲ್ಲಾ ಮಾಸ್ಟರ್ ಅಥ್ಲೆಟಿಕ್ ಅಸೋಸಿಯೇಷನ್ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ವಿ ಕೃಷ್ಣಾರೆಡ್ಡಿ, ಕಾರ್ಯದರ್ಶಿ ಅಂತಾರಾಷ್ಟ್ರೀಯ ಕ್ರೀಡಾಪಟು ಮೂರಂಡಳ್ಳಿ ಮಾರಪ್ಪ, ಸಮಾಜ ಸೇವಕರು ಹಾಗೂ ಅಸೋಸಿಯೇಷನ್ ಉಪಾಧ್ಯಕ್ಷರು ಆದ ಜನಘಟ್ಟ ಡಾಕ್ಟರ್ ಗೋಪಾಲಕೃಷ್ಣೇಗೌಡ, ಎಚ್ ಲೋಕೇಶ್, ರಾಮ್ಕುಮಾರ್, ಮುನಿಕೃಷ್ಣ, ಗೌಸ್ ಖಾನ್, ವೇಮಣ್ಣ, ಪಿ ಆಂಜನೇಯರೆಡ್ಡಿ, ಸುರೇಶ್ ಹಾಗೂ ಕ್ರೀಡಾಪಟುಗಳಾದ ಚಂದ್ರಕಲಾ ವೀರಾಪುರ, ಶ್ರೀನಿವಾಸ್ಪುರ ರಾಧಮ್ಮ, ಆಲಂಗಿರಿ ರತ್ನಮ್ಮ, ಶ್ರೀನಿವಾಸ್ಪುರ ಆಂಜಮ್ಮ, ಕೊಡಿಚೆರುವು ಗಂಗಮ್ಮ, ಲಲಿತಮ್ಮ, ಬೈಪ್ನಳ್ಳಿ ಮುನಿ ಲಕ್ಷ್ಮಮ್ಮ, ಮೂರಂಡಳ್ಳಿ ಸಿ ಲಕ್ಷ್ಮಮ್ಮ, ಬೇತಮಂಗ್ಲ ವೆಂಕಟಮ್ಮ, ವದಲಿ ನಾರಾಯಣ ಸ್ವಾಮಿ, ಮುಳಬಾಗಲು ರಾಮಮೂರ್ತಿ ನಾಯ್ಡು ಮುಂತಾದ ಅನೇಕ ಕ್ರೀಡಾಪಟುಗಳು ಈ ಸಂದರ್ಭದಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡರು. ಕಿತ್ತಂಡೂರು ವೆಂಕಟರಾಮ್, ಪಂಚ ಟಿವಿ ನ್ಯೂಸ್, ಕೋಲಾರ. ಸರ್, ಪದಕಗಳನ್ನ ಅವರ ಸಂಘಟನೆ ಕರ್ಕೊಂಡಲ್ಲಿ ನಮ್ಮ ಜಿಲ್ಲೆಗೆ 34ನೇ ರಾಜ್ಯ ಮಟ್ಟದ ಅತಿಥಿ ಕ್ರೀಡಾಕೂಟದಲ್ಲಿ 127 ಮೆಡಲ್ಸ್ ನಮ್ಮ ಜಿಲ್ಲೆ ತಂದುಕೊಟ್ಟಿದ್ದಾರೆ. ಈ ಬಾರಿ ಕೋಲಾರ ಜಿಲ್ಲಾ ಮಾಸ್ಟರ್ ಅಥ್ಲೆಟಿಕ್ ಅಸೋಸಿಯೇಷನ್ ಎಲ್ಲ ಅಭಿಷೇಕ ಸಮಿತಿಯ ಸಹ ಅಧ್ಯಕ್ಷರಿದ್ದಾರೆ, ಅವರೆಲ್ಲ ಗೌರವ ಕೊಡುವಂತ ಸಮಯ.